ಸ್ನೇಹಿತರೇ ನಮಸ್ಕಾರ ಈ ಕರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅನೇಕರು ಸಮಾಜ ಸೇವೆ ಮಾಡ್ತಿರೋದು ನೋಡಿ ನಮಗೆ ಭಾಳ ಸಂತೋಷ ಆಗಿದೆ ಹಾಗೆ ನಮ್ಮ ಚಿತ್ರರಂಗದವರು ಅನೇಕರು ಸೇವೆ ಮಾಡ್ತಿರೋದು ನೋಡಿ ನಮಗೆ ಭಾಳ ಹೆಮ್ಮೆಯಾಗಿದೆ ಆದರೆ ಇತ್ತೀಚೆಗೆ ಒಬ್ಬರು ಸೆಲೆಬ್ರಿಟಿ ಸ್ವಲ್ಪ ವೈಚಾರಿಕತೆಯ ಕೊರತೆಯ ಮಾತುಗಳನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಆ ವಿಚಾರನ ವಿವರಿಸಿ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಆ ಸೆಲೆಬ್ರಿಟಿ ಏನು ಹೇಳಿದ್ದಾರೆ ಅಂದರೆ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರೆ ಜೀವಂತವಾಗಿ ಉಳಿಯುತ್ತೆ ಅದರ ಬಗ್ಗೆ ಮಾತಾಡದೇ ಇದ್ದರೆ ಅದು ಹೊರಟೋಗ್ಬಿಡುತ್ತೆ ಅಂತ ಇದು ಎಷ್ಟು ಹಾಸ್ಯಾಸ್ಪದವಾಗಿದೆ ಹಾಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಮಾತ್ರ ಅದಿರುತ್ತೆ ಮಾತಾಡದೇ ಇದ್ದರೆ ಅದು ಹೋಗ್ಬಿಡುತ್ತೆ ಸ್ತ್ರೀ ಭ್ರೂಣ ಹತ್ಯೆ ಅದರ ಬಗ್ಗೆ ಮಾತಾಡದೇ ಇರುತ್ತೆ ಅದು ಮಾತಾಡದೇ ಇದ್ದರೆ ಅದು ಹೊರಟೋಗ್ಬಿಡುತ್ತೆ ಅಥವಾ ಕರೋನಾ ಕರೋನಾದದ್ದೇ ಬಗ್ಗೆ ನಾವು ಈ ಥರ ತಜ್ಞರು ವಿದ್ವಾಂಸರು ಬೇರೆ ಬೇರೆಯವ್ರ್ ಮಾತಾಡೋದು ನೋಡಿದ್ರೆ ನಾವು ಬಹುಶಃ ಮಾತಾಡದೇ ಇದ್ರೇ ಅದು ಹೊರಟೋಗ್ಬಿಡುತ್ತೆ ಅಂತ ಕಾಣುತ್ತೆ ಇವರು ಮಾತಕ್ಕಂಥ ನೋಡಿ ಸ್ನೇಹಿತರೆ ಕಾಯಿಲೆ ಇದ್ದಾಗ ಅದನ್ನು ಗುರ್ತಿಸಬೇಕು ಅದೇ ರೀತಿ ಸಮಾಜದ ಕಾಯಿಲೆ ಒಂದು ಈ ಜಾತಿ ವ್ಯವಸ್ಥೆ ಅದನ್ನು ಗುರ್ತಿಸಿ ಅದನ್ನು ತೆಗೆದುಹಾಕಬೇಕು ಅದಕ್ಕೆ ಈ ವ್ಯಕ್ತಿಯ ಮಾತು ಎಷ್ಟು ಮಾನಸಿಕ ಪ್ರಬುದ್ಧತೆ ಇದೆ ಅವರಲ್ಲಿ ಅಂತ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಸ್ನೇಹಿತರೆ ನ್ಯಾಯ ಅಂದರೆ ಏನು ಸಂವಿಧಾನದ ನ್ಯಾಯ ಅಂತ ಬರ್ತಿದೆ ನ್ಯಾಯ ಅಂದರೆ ವ್ಯವಸ್ಥೆ ಹೆಂಗೆ ಹೋಗ್ತಾ ಇದೆ ಅಂದರೆ ಮುಂದುವರ್ಸೋದಲ್ಲ ನ್ಯಾಯ ಅಂದರೆ ಯಾರು ತುಳಿತಕ್ಕೆ ಒಳಗಾಗಿರ್ತಾರೆ ಯಾರು ಅನ್ಯಾಯದಲ್ಲಿ ಬದುಕ್ತಾ ಇರ್ತಾರೆ ಅವ್ರ ಪರವಾಗಿ ನಿಂತ್ಕೊಂಡು ಸಮಾಜನ ತಿದ್ದದು ಇದು ನಮ್ಮ ಸಂವಿಧಾನದಲ್ಲಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಈ ವ್ಯಕ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ತಿಳ್ಕೊಂಡಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಸ್ವಲ್ಪ ಸಂವಿಧಾನ ಓದಿ ಹಾಗೆ ಅವ್ರು ಹೇಳ್ತಾರೆ ಬಡತನಕ್ಕೂ ಜಾತಿ ಲೇಪ ಕಟ್ತಾ ಇದ್ದೀರಾ ಅಂತ ನೀವೆನ್ಡ್ವರ್ಸ್ ಮಾಡಿರೋ ಲೇಖನದಲ್ಲೇ ಸ್ಪಷ್ಟವಾಗಿ ನೀವು ನಿಮ್ಮ ಟೈಮ್ ಲೈನಲ್ಲಿ ಹಾಕಿರೋದ್ರಲ್ಲೇ ಜಾತಿ ಸ್ಪಷ್ಟವಾಗಿದೆ ಜಾತಿ ಎಂಡೋರ್ಸ್ ಮಾಡ್ತಿರೋದು ನೀವು ಆದರೆ ನಾಪ್ಕ ಇಟ್ಕೊಳ್ಳಿ ಜಾತಿಗೂ ಬಡತನಕ್ಕೂ ಸಾವಿರಾರು ವರ್ಷ ನೂರಾರು ವರ್ಷ ಬಡತನಕ್ಕಿಂತ ಮುಂಚೆ ಸಾವಿರಾರು ವರ್ಷದಿಂದ ಜಾತಿಯ ಭೇದ ಭಾವನೆ ಬಂದಿದೆ ಮತ್ತೆ ನಮ್ಮ ದೇಶದಲ್ಲಿ ಬಡವರು ಯಾರು ಇವತ್ತಿನ ದಿನ ಯಾರು ಬಡವರು ಯಾರು ಗುಡಸ್ತಲ್ಲಿ ಬದುಕ್ತಾ ಇರೋರು ಯಾವ ಜನ ಅವರು ಯಾರು ಸ್ನಮ್ಮದ ಬದುಕ್ತಾ ಇದ್ದರು ಅವರು ಯಾರು ಚರಂಡಿ ಕ್ಲೀನ್ ಮಾಡೋರು ಯಾರು ಪೌರ ಕಾರ್ಮಿಕರು ಯಾರು ನಮ್ಮ ಸ್ಮಶಾನ ಕಾರ್ಮಿಕರು ಯಾರು ಭೂಮಿ ಇಲ್ಲದೆ ಮನೆ ಮನೆಗೂ ಹೋಗಿ ಕೂಲಿ ಮಾಡೋರು ಯಾವ ಜನ ಅವರೇನು ಮೇಲ್ಜಾತಿಯವರು ಜನವರ ಹಾಕೊಳ್ಳೋರ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೂದ್ರ ಅತಿ ಶೂದ್ರ ಮತ್ತು ಬಹುಜನ್ ಜನ ಅನ್ನೋದು ನೀವು ನಾವು ಇದು ನಿಮ್ಮ ಕಾಣಲ್ಲ ಅಂದ್ರೆ ಜಾತಿಗೂ ಮತ್ತೆ ಬಡತನಕ್ಕೂ ಇಷ್ಟು ಸಂಬಂಧ ಇದೆ ಅಂತ ನಿಮ್ಗೆ ಕಾಣಲ್ಲ ಅಂದರೆ ನಿಮ್ಮ ಬಹುಶಃ ನಿಮಗೆ ಆ ಕುರುಡತನ ಅಂದರೆ ಬ್ರಾಹ್ಮಣ್ಯದ ಮತ್ತು ಜಾತಿ ವ್ಯವಾದದ ಕನ್ನಡಕನ ತೆಗೆದುಹಾಕಿ ನೀವು ನಿಮ್ಮ ಗಾಜಿನ ಮನೆಯಿಂದ ಇಳಿದು ಬನ್ನಿ ಬನ್ನಿ ನಮ್ಮ ಜೊತೆ ಕರ್ನಾಟಕದ ಮೂಲ ಮೂಲೆಗೂ ಕರ್ಕೊಂಡೋಗಿ ಏನು ಸತ್ಯ ಅಂತ ನಾವು ತೋರಿಸ್ಕೊಡ್ತೀವಿ ಹಾಗೆ ನಿಮ್ಮ ಸಾವಿರಾರು ವರ್ಷದ ಅರ್ಹತೆ ಇಲ್ಲದೆ ಇದನ್ನು ಜಾತಿ ಸವಲತ್ತು ಪಡೆದಿದ್ದೀರಾ ನಾನು ಕೂಡ ನೂರಾರು ವರ್ಷ ಅರ್ಹತೆ ಇಲ್ಲದೆ ಜಾತಿ ಸವಲತ್ತು ಪಡೆದಿದ್ದೀನಿ ಇದನ್ನು ತೆಗೆದುಹಾಕಬೇಕು ಅಂದರೆ ಮೊದಲು ನಾವು ನಮ್ಮನ್ನು ಪ್ರಶ್ನೆ ಮಾಡಕ್ಕೆ ಹೋಗಬೇಕು ನಾವು ನಮ್ಮನ್ನು ಸ್ವಯಂ ವಿಶ್ಲೇಷಣೆ ಮಾಡಬೇಕು ಯಾವ ಸಮಾಜನ ಅಭಿವೃದ್ಧಿ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ನಾವು ತಿದ್ಕೋಬೇಕು ಹಾಗೆಯೇ ನೀವು ದೊಡ್ಡದಾಗಿ ಮಾತಾಡ್ತೀರಾ ಈ ಸೆಲೆಬ್ರಿಟಿ ಏನೇನು ಅಂದರೆ ನಾನು ಜಾತಿ ಮೀರಿ ಧರ್ಮ ಮೀರಿ ಪಕ್ಷ ಕಟ್ತೀನಿ ಇದು ಅದು ಅಂತ ಕ್ರಾಂತಿ ಮಾಡ್ತೀನಿ ಅಂತ ಭ್ರಮೆಯ ಮಾತು ನೋಡಿ ನಮ್ಮ ಕರ್ನಾಟಕದ ಚರಿತ್ರೆ ಹೋರಾಟದ ಇತಿಹಾಸ ಸ್ವಲ್ಪ ಓದ್ಕೊಳ್ಳಿ ಬಸವಣ್ಣ ಮತ್ತು ಬಸವಾದಿ ಶರಣರು ಅಕ್ಕಮಾದೇವಿ ಸೂಳೆ ಸಂಕವ ತೋಹರ ಕಕ್ಕಯ್ಯ ಮಾದರ ಚೆನ್ನಯ್ಯ ಕನಕದಾಸ ಸ್ವಾಮಿ ಮಲೆ ಮಾದಪ್ಪ ಸರ್ವಜ್ಞ ಕೈವಾರ ತಾತಯ್ಯ ಇವರೆಲ್ಲ ಏನೇನು ಮಾಡಿದ್ರು ಏನೇನು ಸಾಧನೆ ಮಾಡಿದ್ರು ಅಂತ ಸ್ವಲ್ಪ ಓದ್ಕೊಳ್ಳಿ ಸ್ನೇಹಿತರೆ ನಿಮಗೇನಾದರೂ ಪುಸ್ತಕ ತಲುಪಿಸ್ಬೇಕು ಅಂದರೆ ನಾನೇ ತಲುಪಿಸ್ತೀನಿ ಓದಿ ತಿಳ್ಕೊಂಡು ಹಾಗೆ ನಮ್ಮ ಸಂವಿಧಾನ ಓದಿ ತಿಳ್ಕೊಂಡು ನಿಜವಾದ ಬುದ್ಧಿವಂತರಾಗಿ ಜೈ ಕರ್ನಾಟಕ ಚೈಬಸವಾಲ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ